ಇಂದು ಮೋದಿ ಅವರು ಚುನಾಯಿತ ಸರ್ಕಾರದ ಮುಖ್ಯಸ್ಥರಾಗಿ ನಿರಂತರ 20 ವರ್ಷಗಳನ್ನ ಪೂರೈಸಿರುವ ದಿನ. ಮಾತ್ರವಲ್ಲದೆ ಮೋದಿಯವರ ಹುಟ್ಟುಹಬ್ಬ ಕೂಡ. ಎರಡು ಮಹತ್ವಪೂರ್ಣ ದಿನಗಳ ನಡುವೆ ಉಡುಪಿ ಜಿಲ್ಲಾ ಬಿಜೆಪಿ ಸೆಪ್ಟೆಂಬರ್ 17 ರಿಂದ ಅಕ್ಟೋಬರ್ 7 ರವರೆಗೆ ಸಮರ್ಪಣಾ ಅಭಿಯಾನವನ್ನ ಹಮ್ಮಿಕೊಂಡಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಉಡುಪಿ ಜಿಲ್ಲಾ ಅಧ್ಯಕ್ಷ ಸುರೇಶ್ ನಾಯ್ಕ ಮಾಹಿತಿ ನೀಡಿದ್ರು. ಈ ವಿನೂತನ ಅಭಿಯಾನದಲ್ಲಿ ಒಟ್ಟು 9 ಪ್ರಮುಖ ವಿಭಾಗದಲ್ಲಿ ಸೇವಾ ಚಟುವಟಿಕೆ ನಡೆಯಲಿದೆ. ಬೂತ್ ಮಟ್ಟದಲ್ಲಿ ಪೋಸ್ಟ್ ಕಾರ್ಡ್ ಅಭಿಯಾನ, ನಮೋ ಆಪ್ ಸೇವೆ, ಪ್ರತಿಜ್ಞಾ ಸ್ವೀಕಾರ ನಡೆಯಲಿದೆ. ಕೆರೆ ಸ್ವಚ್ಛತೆ, ಪ್ಲಾಸ್ಟಿಕ್ ಮುಕ್ತ ಅಭಿಯಾನ, ಸಸಿ ನೆಡುವುದು ಇತ್ಯಾದಿಗಳ ಪರಿಸರ ಸ್ನೇಹಿ ಕಾರ್ಯಕ್ರಮ ಕೂಡ ನಡೆಯಲಿದೆ. ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ಲಸಿಕಾ ಅಭಿಯಾನಗಳು, ಆರೋಗ್ಯ ವಲಯದ ಮೂಲಕ ಕಾರ್ಯಕ್ರಮ ನಡೆಯಲಿದ್ದು ಅಂಧರಿಗೆ ನೆರವು, ಹಣ್ಣು ಹಂಪಲು ವಿತರಣೆ ಸೇವಾ ಕಾರ್ಯದ ಮೂಲಕ ನಡೆಯಲಿದೆ. ಅಕ್ಟೋಬರ್ 21ರಂದು ಪಂಡಿತ್ ದೀನದಯಾಳ್ ಅವರ ಜನ್ಮದಿನಾಚರಣೆ, ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಆಚರಣೆ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯಲ್ಲಿ ದಾಖಲೆ ಮಟ್ಟದ ಸಸಿ ವಿತರಣೆ, ದಾಖಲೆ ಮಟ್ಟದ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ ಸೇವಾ ಈ ಸಂಘಟನಾ ಈ ಅಭಿಯಾನದಲ್ಲಿ ಮಾಡಿದ್ದೇವೆ. ಈ ಬಾರಿ ಕೂಡ ಜಿಲ್ಲೆಯಲ್ಲಿ ಸೇವೆ ಮತ್ತು ಸಮರ್ಪಣಾ ಅಭಿಯಾನವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಈಗಾಗಲೇ ತಂಡದ ರಚನೆ ಆಗಿದೆ. ನಾಳೆಯಿಂದ ಈ ಕಾರ್ಯಕ್ರಮ 20 ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಪರಿಸರ ಸ್ನೇಹಿ ಕಾರ್ಯಕ್ರಮಕ್ಕೆ ರವೀಂದ್ರ ಕುಮಾರ್ ಗುರ್ಗೆ ಮತ್ತು ಮುಖ್ಯ ಶೆಟ್ಟಿ ಅವರಿಗೆ, ಆರೋಗ್ಯ ಚಟುವಟಿಕೆಗಳಿಗೆ ಗಿರೀಶ್ ಅಂಜನ್ ಮತ್ತೆ ರಾಮಚಂದ್ರ ಕಾಮತ್ ಅವರಿಗೆ, ಸೇವಾ ಕಾರ್ಯ ಹಣ್ಣು ಹಂಪ ವಿತರಣೆ ಸನ್ಮಾನ್ಯ ನಮ್ಮ ಸಂಸದರು ಮುಖ್ಯಮಂತ್ರಿಯಾಗಿ ಸಾರ್ವಜನಿಕ ಜೀವನಕ್ಕೆ ಪದಾರ್ಪಣೆ ಮಾಡಿದ ದಿನ. ನಾಳೆ ಅವರ ಹುಟ್ಟು ದಿನ. ಈ 20 ದಿನಗಳ ಮಧ್ಯೆ ಒಂದಷ್ಟು ಸೇವೆ ಮತ್ತು ಸಮರ್ಪಣಾ ಅಭಿಯಾನವನ್ನು